ಹಾಯ್ ಹಲೋ ನಮಸ್ಕಾರ, ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ, ಅದು ಬೆಂಡೆಕಾಯಿ ಫ್ರೈ. ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಸೊ ಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಬೆಂಡೆಕಾಯಿ ಕಟ್ ಮಾಡ್ಕೋಬೇಕು. ಅದಾದ ನಂತರ ಕಡಲೆ ಹಿಟ್ಟು, ಕಾರ್ನ್ ಫ್ಲೋರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪು ಮತ್ತು ರುಚಿಗೆ ಅಂದರೆ ಏನು ಚಾಟ್ ಮಸಾಲ, ಇಷ್ಟು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಿದ್ದರೆ ಅದು ಬೀಜ ರಿಮೂವ್ ಮಾಡ್ಕೋಬೋದು, ಇಲ್ಲ ಅನ್ನೋದಾದರೆ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಸೊ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಪಾತ್ರೆಗೆ ಸಾರಿ ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಏನು ನಾವು ಮಿಕ್ಸ್ ಮಾಡಿಟ್ಟಿರ್ತೀವಲ್ವ ಬೆಂಡೆಕಾಯಿ, ಅದನ್ನು ಹಾಕೋಬೇಕು. ಅದು ಯಾವ ರೀತಿ ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಾದಮೇಲೆ ಒಂಥರ ಕ್ರಿಸ್ಪಿಯಾಗಿ ಬರಬೇಕು. ಕ್ರಿಸ್ಪಿಯಾಗಿ ಬಂದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ಗೆ, ಟೀಗೆ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೂ ಹೇಳ್ಬೋದು. ಸೊ ಫುಲ್ಲು ಡಿಪ್ಸ್ ಫ್ರೈ ಆಗಲಿ ಅಂತ ಹೇಳಿ ಕ್ಲೋಸ್ ಮಾಡ್ತಿದ್ದೀನಿ. ಅದಾದಮೇಲೆ ನೋಡಿ ಈ ಥರ ಫ್ರೈ ಆಗುತ್ತೆ. ಸೊ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಮಕ್ಕಳೆಲ್ಲ ಕುರುಕುರೆ ತಿನ್ನಲ್ವ, ಆ ಥರ ಇರುತ್ತೆ. ಸೊ ಒಂದ್ಸಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತಲೂ ಕೇಳ್ಕೊಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾನು ಸ್ನ್ಯಾಕ್ಸಿಗೆ ಮಾಡಿಕೊಟ್ಟಿದ್ದೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.